ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕವಲುದಾರಿ ಸಿನಿಮಾ ಇಂದು ತೆರೆ ಕಂಡು ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯುತ್ತಿದೆ. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಪೂರ್ಣವಾಗಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಒಂದು ಅದ್ಭುತ ಕತೆ ಬರೆದು ಕತೆ ಹೇಳಿದ ಕತೆಗಾರ ನಿರ್ದೇಶಕ ಹೇಮಂತ್ ರಾವ್. ಹಾಗೆ ಚಿತ್ರದ ವಿಶೇಷ ಎಂದರೆ ಇದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೋಮ್ ಬ್ಯಾನರ್ PRK ಪ್ರೊಡಕ್ಷನ್ನಿಂದ ನಿರ್ಮಾಣವಾದ ಮೊದಲ ಚಿತ್ರ. ಇದು ಚಿತ್ರದ ಬಗೆಗಿನ ಸ್ಪಾಯ್ಲರ್ ಫ್ರೀ ರಿವ್ಯೂ. 1977 ಅಂದರೆ 3-4 ದಶಕಗಳ ಹಿಂದೆ 3 ಕೊಲೆಯಾಗಿರುತ್ತೆ. ಅದು ಪೊಲೀಸ್ ಕೇಸ್ ಆಗಿ ಕ್ಲೋಸ್ ಆಗಿರುತ್ತೆ. ಈಗ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಸಿಗುವ ಮೂಳೆಗಳು. ಟ್ರಾಫಿಕ್ ಪೊಲೀಸ್ ಶ್ಯಾಮ್ಗೆ ಮೊದಲೇ ಖಾಕಿ ಅಂಗಿ ತೊಟ್ಟು ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕೆಂಬ ಆಸೆ. ಈ ಕೇಸ್ ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು. ಕತೆ ಈಗ ಪ್ರಾರಂಭ. ಕೊಲೆಯಾಗಿದ್ದು ನಾಯ್ಡು ಕುಟುಂಬ. ತನಿಖೆಗೆ ಹಲವು ಕವಲುದಾರಿಗಳು. ಆ ದಾರಿಯಲ್ಲಿ ಸಿಗುವ ಹಳೆಯ ಪೊಲೀಸ್ ಅಧಿಕಾರಿ ಮುತ್ತಣ್ಣ ಹಾಗೂ ಪತ್ರಕರ್ತ ಕುಮಾರ್. ಇಲ್ಲಿ ಕತೆಯ ಎಳೆ ಬಿಚ್ಚಿಕೊಳ್ಳುವ ರೀತಿಗೆ ಪ್ರೇಕ್ಷಕ ಬೆಚ್ಚಿಬೀಳುವುದು ಖಚಿತ. ಚಿತ್ರದ ನಿರ್ದೇಶಕ ಹೇಮಂತ್ ರಾವ್ ರವರ ಕತೆ ಹೇಳುವ ವಿಧಾನ ಆಗಲೇ ಪ್ರೇಕ್ಷಕರಿಗೆ ಪರಿಚಯವಿದೆ. ಹಿಂದೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ನೋಡಿದವರಿಗೆ ತಿಳಿದಿರುತ್ತೆ ಕತೆಯ ಗೌಪ್ಯತೆ ಹಿಡಿದು ಹೇಗೆ ಕತೆ ಹೇಳುತ್ತಾರೆ ಇವರೆಂದು. ಇಲ್ಲಿ ನಟ ರಿಷಿಯವರ ಅಭಿನಯಕ್ಕೆ ಮೆಚ್ಚುಗೆ ಸಲ್ಲಿಸಬೇಕು. ಪೊಲೀಸ್ ಅಧಿಕಾರಿ ಶ್ಯಾಮ್ ಪಾತ್ರದಲ್ಲಿ ಇವರ ನಟನೆ ಶ್ಲಾಘನೀಯ. ಇವರ ಹಿಂದಿನ ಚಿತ್ರ ಆಪರೇಷನ್ ಅಲಮೇಲಮ್ಮ ಚಿತ್ರದಲ್ಲಿ ತಮಾಷೆ ಮಾಡಿದ ಈ ಹುಡುಗ ಇಲ್ಲಿ ಗಂಭೀರ ಪೊಲೀಸ್ ಅಧಿಕಾರಿ. ಇನ್ನು ನಟಿ ರೋಷನಿ ಪ್ರಕಾಶ್ ತಮಗೆ ನೀಡಿದ ಚಿಕ್ಕ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಚಿತ್ರದಲ್ಲಿ ಇವರ ಭಾವನೆಗಳು ವ್ಯಕ್ತಗೊಂಡ ರೀತಿ ಇವರ ನಟನಾ ಕೌಶಲ್ಯದ ಬಗ್ಗೆ ಹೇಳುತ್ತದೆ. ಇನ್ನು ಹಿರಿಯರು ಅನಂತ್ ನಾಗ್ ರವರ ಪ್ರಬುದ್ಧ ನಟನೆಯ ಬಗ್ಗೆ ಹೇಳುವುದೇನಿದೆ. ಅವರ ನಟನೆಯೇ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್. ಇಲ್ಲಿ ಪೊಲೀಸ್ ಅಧಿಕಾರಿ ಮುತ್ತಣ್ಣ ಪಾತ್ರ ಮಾಡಿದ್ದಾರೆ. ಹಿಂದೆ ಆ ಕೊಲೆಯ ಕೇಸ್ ಇವರೇ ನೋಡಿಕೊಳ್ಳುತ್ತಿದ್ದರು. ಆದರೆ ಹೆಂಡತಿ ಮಗು ಕಳೆದುಕೊಂಡ ಮೇಲೆ ಕೇಸ್ ಬಿಟ್ಟರು. ಈ ಭಾವನಾ ನಟನಿಗೆ ಈ ಪಾತ್ರ ಹೇಳಿ ಮಾಡಿಸಿದ ಹಾಗೆ ಇತ್ತು. ಹಾಗೆ ಎಂದಿನಂತೆ ನಮ್ಮ ಅಚ್ಯುತ್ ಕುಮಾರ್ ತಮ್ಮ ನಟನೆಯಿಂದ ಪ್ರೇಕ್ಷಕರಲ್ಲಿ ನೆಲೆಯೂರಿದ್ದು ಇವರಿಗೆ ಸಂಪತ್ ಕುಮಾರ್ ಕೂಡ ಚೆನ್ನಾಗಿ ನಟಿಸಿದ್ದಾರೆ. ಸುಮನಾ ರಂಗನಾಥ್ ಒಂದು ಗ್ಲಾಮರಸ್ ಪಾತ್ರ ಮಾಡಿದ್ದಾರೆ. ಚಿತ್ರದ ಪ್ಲಸ್ ಪಾಯಿಂಟ್ ಚಿತ್ರದ ಕತೆ ಹಾಗೂ ನಟನೆ. ಎಲ್ಲರೂ ತಮಗೆ ನೀಡಿದ ಪಾತ್ರಗಳಿಗೆ ಜೀವ ತುಂಬಿ ನಟಿಸಿದ್ದಾರೆ. ಇನ್ನು ನೆಗೆಟಿವ್ ಪಾಯಿಂಟ್ ಎಂದರೆ ಕೆಲವು ಕಡೆ ಚಿತ್ರ ಉದ್ದವಾಯಿತೇ ಅನಿಸುವುದು. ಒಟ್ಟಾರೆ ದೈನಂದಿನ ಕಮರ್ಷಿಯಲ್ ಚಿತ್ರ ಬಿಟ್ಟು ನಿಜ ಚಿತ್ರದ ದರ್ಶನ ನೀಡುವ ಚಿತ್ರ ಇದು. ಕವಲುದಾರಿ ಒಂದು ಒಳ್ಳೆಯ ಚಿತ್ರ. ಈ ಚಿತ್ರಕ್ಕೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ ನೀಡಿದ ರೇಟಿಂಗ್ 4/5. ನಿಮ್ಮ ರೇಟಿಂಗ್ ಹಾಗೂ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೆ ಸಲಹೆಗಳನ್ನು ಕಳುಹಿಸಿ. ಧನ್ಯವಾದಗಳು.